बोलो श्री मंजनाथ स्वामी की जय। बोलो श्री मंजनाथ स्वामी की जय। बोलो श्री मंजनाथ स्वामी की जय। ನಮ್ಮ ದೇಶದಲ್ಲಿ ನಾವು ಹಿರಿಯವರಿಗೆ ಮತ್ತು ಕುಟುಂಬದಲ್ಲಿ ಯಾರೂ ಕೂಡ ಅನಾಥರಾಗಿರದಂತೆ ನೋಡಿಕೊಳ್ಳುವಂಥ ಒಂದು ಧರ್ಮದ ಪ್ರಜ್ಞೆಯಲ್ಲಿ ಇದ್ದವರು. ಆದರೂ ಕೆಲವು ಸಲ ಅವರವರ ಗ್ರಹಗತಿಗಳ ದೋಷಗಳಿಂದ ಅಥವಾ ಅವರ ಕೌಟುಂಬಿಕವಾದಂಥ ಕೆಲವು ಸಮಸ್ಯೆಗಳಿಂದಾಗಿ ಕೆಲವು ಹಿರಿಯರು ಅಥವಾ ಕಿರಿಯರು ಅನಾಥರಾಗಿಬಿಡ್ತಾರೆ. ಅವರಿಗೆ ಬೇಕಾದಷ್ಟು ಸಹಾಯಗಳು ಅಥವಾ ಆಪತ್ತಿಗೆ ಬೇಕಾಗುವಂಥ ಔಷಧಿಗಳು ಮತ್ತು ಏನಾದರೂ ಸಣ್ಣ ಪುಟ್ಟ ಸಹಾಯಗಳಿಂದ ಅವರು ವಂಚಿತರಾಗ್ತಾರೆ. ಹಾಗಾಗಿ ನಮ್ಮ ಶ್ರೀಮತಿ ಹೇಮಾವತಿಯವರು ಈ ಕಾರ್ಯಕ್ರಮವನ್ನು ವಾತ್ಸಲ್ಯ ಅನ್ನುವ ಹೆಸರಿನಲ್ಲಿ ಎಲ್ಲರಿಗೂ ಸುಖ ಬರಬೇಕು, ನೋವು ಕಡಿಮೆ ಆಗಬೇಕು, ಅವರಿಗೆ ಆರ್ತನಾದ ಬದಲು ಸುನಾದಗಳು ಕೇಳಬೇಕು, ಆ ರೀತಿಯ ಪರಿಕಲ್ಪನೆಯೊಂದಿಗೆ ಈ ಕಾರ್ಯಕ್ರಮ ಮಾಡಿದ್ದೇವೆ. ಸುಮಾರು 10,000 ಮನೆಗಳನ್ನು ಅಥವಾ ವ್ಯಕ್ತಿಗಳನ್ನು ಗುರುತಿಸಿದ್ದೇವೆ. ಅವರಲ್ಲಿ ಕೆಲವರಿಗೆ ಮನೆಯೇ ಇಲ್ಲ, ಮನೆ ಇದ್ದವರಿಗೆ ಸೂರಿಲ್ಲ, ಆಮೇಲೆ ಬಟ್ಟೆ ಇಲ್ಲ, ಕೆಲವರಿಗೆ ಆಹಾರ ಊಟಕ್ಕಿಲ್ಲ, ಮತ್ತು ಭಿಕ್ಷೆ ಬೇಡುವಂತಿಲ್ಲ, ಯಾಕೆಂದರೆ ಭಿಕ್ಷುಕರಲ್ಲ, ಆದರೆ ಅನಾಥರಾಗಿರ್ತಾರೆ. ಈ ಕಾರಣದಿಂದಾಗಿ ಇವತ್ತು ನನಗೆ ತುಂಬ ಸಂತೋಷ ಆಗಿದೆ. ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ, ನನ್ನ ಧರ್ಮಪತಿ ಶ್ರೀಮತಿ ಹೇಮಾವತಿ ಅವರ ಸ್ಫೂರ್ತಿಯಿಂದ 1,000 ಕುಟುಂಬಗಳು ನೆಮ್ಮದಿಯ ಜೀವನವನ್ನು ಕಳೀತಾರೆ, ನೆಮ್ಮದಿಯ ಬದುಕನ್ನು ಕಾಣ್ತಾರೆ. ಮತ್ತು ಈಗ ನಾವು ಮಾದರಿಯಾದ ಮೇಲೆ 100 ಜನ ಬೇರೆ ಅದಕ್ಕೆ ಸೇರಿಕೊಳ್ತಾರೆ ಅನ್ನುವಂಥ ನನ್ನ ಆಸೆ ಇದೆ. ಇದು ನಮ್ಮ ಕ್ಷೇತ್ರದ ಒಬ್ಬರ ಕರ್ತವ್ಯ ಅಲ್ಲ, ಒಬ್ಬರ ಹೊಣೆ ಅಲ್ಲ. ಸಮಾಜ ಎಲ್ಲರೂ ಕೂಡ ತಮ್ಮ ನೆರೆಕರೆಯನ್ನು ನೋಡಿಕೊಳ್ಬೇಕು. ಆ ಊರಲ್ಲಿ ಯಾರಾದರೂ ಸಹಾಯಕ್ಕೆ ಬೇಕಾಗಿದ್ದ ಅರ್ಹರಿದ್ದರೆ ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದೇ ನಮ್ಮ ಪ್ರಾರ್ಥನೆ. ನಾವೆಲ್ಲರೂ ಸೇರಿ ನೆಮ್ಮದಿ ಜೀವನವನ್ನು ಕಾಣೋಣ, ಮತ್ತು ಯಾರು ಕೂಡ ಅನಾಥರಾಗಿ ಸಾಯಬಾರ್ದು, ರೋಗಿಗಳಾಗಿ ಸಾಯಬಾರ್ದು, ಅವರ ಆಯುಷ್ಯ ಪೂರ್ತಿ ಮಾಡಿಕೊಂಡು ಹೋಗಬೇಕು ಅನ್ನೋದೇ ನಮ್ಮೆಲ್ಲರ ಇಚ್ಛೆ.